ಓಂ ಶಾಂತಿ. ಮುರುಳಿ ದಿನಾಂಕ 28/11/69. ಅವ್ಯಕ್ತ ಬಾಪ್ತಾದ ಮಧುಬನ. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡುವ ಯುಕ್ತಿಗಳು. ಇಂದು ಬಟ್ಟಿಯ ಯಾವ ದಿನ ಆಗಿದೆ? ಇಂದು ಸಂಪೂರ್ಣ ಸಮರ್ಪಣೆ ಆಗುವ ದಿನ ಆಗಿದೆ. ಸಂಪೂರ್ಣ ಸಮರ್ಪಣೆ ಆಗುತ್ತೇವೆ ಎಂದು ಹೇಳಿ ಬಾಪ್ತಾದರವರನ್ನು ವತನದಿಂದ ಇಲ್ಲಿಗೆ ಕರೆಸಿದ್ದೀರಾ ತಾನೆ? ಸಂಪೂರ್ಣ ಸಮರ್ಪಿತರಾಗಲು ಎಲ್ಲರೂ ತಯಾರಾಗಿದ್ದೀರೋ ಅಥವಾ ಸಂಪೂರ್ಣ ಆಗೇ ಬಿಟ್ಟಿದ್ದೀರೋ? ಯಾರು ಸಂಪೂರ್ಣ ಆಗಿದ್ದೀರೋ ಇಂದು ಅವರ ಸಮಾರಂಭವನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತದೆ. ಈಗ ಇಲ್ಲಿರುವವರೆಲ್ಲ ಸಂಪೂರ್ಣ ಸಮರ್ಪಿತರಾಗಿರುವವರೇ ಆಗಿದ್ದೀರಾ ತಾನೆ? ಯಾರು ಸಂಪೂರ್ಣ ಸಮರ್ಪಿತರಾಗುತ್ತಾರೋ ಅವರ ದೃಷ್ಟಿಯಲ್ಲಿ ಏನಿರುತ್ತದೆ? ಯಾರು ಸಂಪೂರ್ಣ ಸಮರ್ಪಿತರಾಗಿರುತ್ತಾರೋ ಅವರ ದೃಷ್ಟಿ ಹೇಗಿರುತ್ತದೆ? ಮಕ್ಕಳು ಹೇಳುತ್ತಿದ್ದಾರೆ, ಶುದ್ಧ ದೃಷ್ಟಿ, ಶುದ್ಧ ವೃತ್ತಿ ಉಳ್ಳವರಾಗಿರುತ್ತಾರೆ ಎಂದು. ಆದರೆ ಯಾವ ವೃತ್ತಿ ಅಥವಾ ಯಾವ ದೃಷ್ಟಿ ಶುದ್ಧ ಆಗುತ್ತದೆ ಎಂದು ತಂದೆ ಕೇಳುತ್ತಾರೆ. ಒಂದೇ ಶಬ್ದದಲ್ಲಿ ತಂದೆ ಹೇಳುತ್ತಾರೆ, ದೃಷ್ಟಿ ಮತ್ತು ವೃತ್ತಿಯಲ್ಲಿ ಆತ್ಮಿಕತೆ ಬರುತ್ತದೆ. ಸಂಪೂರ್ಣ ಸಮರ್ಪಿತರಾದಾಗ ದೃಷ್ಟಿ ವೃತ್ತಿಯಲ್ಲಿ ಆತ್ಮಿಕತೆ ಇರುತ್ತದೆ. ಅಂದರೆ ಅವರು ಆತ್ಮಿಕ ದೃಷ್ಟಿ ವೃತ್ತಿ ಉಳ್ಳವರಾಗಿರುತ್ತಾರೆ. ಅವರು ಶರೀರವನ್ನು ನೋಡುವುದಿಲ್ಲ, ಶುದ್ಧ ಪವಿತ್ರ ದೃಷ್ಟಿ ಉಳ್ಳವರಾಗಿರುತ್ತಾರೆ. ಜಡ ವಸ್ತುವನ್ನು ಈ ಕಣ್ಣಿನಿಂದ ನೋಡುವುದೇ ಇಲ್ಲ. ಅಂದರೆ ಯಾವುದೇ ಸ್ಥೂಲ ಜಗತ್ತಿನ ವಸ್ತುವಿನ ಕಡೆ ಅವರ ವೃತ್ತಿ ದೃಷ್ಟಿ ಹೋಗುವುದೇ ಇಲ್ಲ. ಅವರ ದೃಷ್ಟಿ ಈ ಜಗತ್ತಿನ ಯಾವುದೇ ವಸ್ತುವಿನ ಕಡೆ ಹೋಗುವುದಿಲ್ಲ. ಅಂದ ಮೇಲೆ ವೃತ್ತಿ ಕೂಡ ಯಾವುದೇ ವಸ್ತುವಿನ ಕಡೆ ಪ್ರಭಾವಿತ ಆಗುವುದಿಲ್ಲ. ದೃಷ್ಟಿ ನೋಡಿದಾಗ ವೃತ್ತಿ ಆ ಕಡೆ ಆಕರ್ಷಿತ ಆಗುತ್ತದೆ. ಆತ್ಮಿಕ ದೃಷ್ಟಿ ಅಂದರೆ ಸ್ವಯಂ ಅನ್ನು ಆತ್ಮದ ರೂಪದಲ್ಲಿ ನೋಡಿಕೊಳ್ಳುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಆತ್ಮದ ರೂಪದಲ್ಲೇ ನೋಡಬೇಕು. ಶರೀರವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು. ಇಂತಹ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬೇಕು. ಹೇಗೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಬಹಳ ಆಳವಾಗಿ ಯೋಚಿಸುತ್ತಿದ್ದರೆ ಅವರು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರು, ಓಡಾಡುತ್ತಿದ್ದರು, ಊಟ ಮಾಡುತ್ತಿದ್ದರು, ನೀರನ್ನು ಕುಡಿಯುತ್ತಿದ್ದರೂ ಕೂಡ ನಾನು ಏನು ಮಾಡುತ್ತಿದ್ದೇನೆ ಎಂದು ಅವರಿಗೆ ಗೊತ್ತೇ ಆಗುವುದಿಲ್ಲ. ನಾನು ಎಷ್ಟು ದೂರ ಬಂದು ತಲುಪಿದ್ದೇನೆ ಅನ್ನುವುದು ಅವರಿಗೆ ಗೊತ್ತಾಗುವುದಿಲ್ಲ. ಅನ್ಯ ವಿಚಾರದಲ್ಲಿ ಮಗ್ನ ಆಗಿ ಇರುವವರಿಗೆ ಏನು ಊಟ ಮಾಡಿದೆ ಅನ್ನುವುದೂ ಕೂಡ ಗೊತ್ತಾಗುವುದಿಲ್ಲ. ಅದೇ ರೀತಿ ಯಾರು ಶರೀರವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರುತ್ತಾರೆ ಅವರು ಆತ್ಮವನ್ನು ನೋಡುವುದರಲ್ಲೇ ಬ್ಯುಸಿಯಾಗಿರುತ್ತಾರೆ. ಸ್ವಯಂನ್ನೂ ಕೂಡ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ರೂಪದಲ್ಲಿ ನೋಡಿಕೊಳ್ಳುತ್ತಾರೆ ಮತ್ತು ಅನ್ಯರನ್ನೂ ಆತ್ಮದ ದೃಷ್ಟಿಯಿಂದ ನೋಡುತ್ತಾರೆ. ನಂತರ ಅವರು ಅದೇ ಸ್ಥಿತಿಯಲ್ಲೇ ಸ್ಥಿತ ಆಗಿಬಿಡುತ್ತಾರೆ. ಯಾವಾಗ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾರೋ ಆಗ ಯಾರಾದರೂ ಬಂದು ಅವರನ್ನು ಕೇಳಿದರೆ ಇದು ಹೇಗಿದೆ, ಈ ವಸ್ತು ಹೇಗಿದೆ ಎಂದರೆ ಅವರು ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆದವರಿಗೆ ಈ ಜಗತ್ತಿನ ಯಾವ ವಸ್ತು ಹೇಗಿದೆ ಅನ್ನುವುದೂ ಕೂಡ ಸ್ಮೃತಿಯಲ್ಲಿ ಇರುವುದಿಲ್ಲ. ಆದರೆ ಈ ಸ್ಥಿತಿಯನ್ನು ತಲುಪಲು ಯಾವಾಗ ಸಾಧ್ಯ ಅಂದರೆ ಯಾವಾಗ ನಾವು ಈ ಲೌಕಿಕ ಜಗತ್ತಿನ ವಸ್ತುವನ್ನು ನೋಡುತ್ತಿದ್ದರೂ ಕೂಡ ಈ ಲೌಕಿಕ ವಸ್ತುವನ್ನು, ಲೌಕಿಕ ಜಗತ್ತಿನ ವಸ್ತುವನ್ನು ಅಲೌಕಿಕ ರೂಪದಲ್ಲಿ ಪರಿವರ್ತನೆ ಮಾಡುತ್ತೇವೆ ಆಗ ನಾವು ಈ ಸ್ಥಿತಿಯನ್ನು ತಲುಪಲು ಸಾಧ್ಯ. ನಮ್ಮ ಪರಿವರ್ತನೆಯನ್ನು ಮಾಡಿಕೊಳ್ಳಲು ಲೌಕಿಕ ವಸ್ತುವನ್ನು ನೋಡುತ್ತಿದ್ದರೂ, ಲೌಕಿಕ ಸಂಬಂಧಿಗಳನ್ನು ನೋಡುತ್ತಿದ್ದರೂ ಕೂಡ ನಾವು ನೋಡುವ ದೃಷ್ಟಿಯನ್ನೂ ಕೂಡ ಪರಿವರ್ತನೆ ಮಾಡಿಕೊಳ್ಳಬೇಕು. ಲೌಕಿಕದಲ್ಲಿ ಅಲೌಕಿಕತೆಯ ಸ್ಮೃತಿಯಲ್ಲಿ ಇರಬೇಕು. ಲೌಕಿಕದಲ್ಲಿದ್ದರೂ ಅಲೌಕಿಕ ಸ್ಮೃತಿಯಲ್ಲಿ ಇರಬೇಕು. ಬಲೆ ಲೌಕಿಕ ಸಂಬಂಧಿಗಳನ್ನು ನೋಡುತ್ತೀರಾ? ಆದರೆ ತಿಳಿದುಕೊಳ್ಳಬೇಕು, ಈಗ ನಾವು ಬ್ರಹ್ಮ ತಂದೆಯ ಮಕ್ಕಳಾಗಿದ್ದೇವೆ.
ಇದು ಕೂಡ ನಮ್ಮ ಬ್ರಹ್ಮ ತಂದೆಯ ಹಳೆಯ ಮನೆತನ ಆಗಿದೆ. ಎಲ್ಲರೂ ಬ್ರಹ್ಮವಂಶಿಗಳೇ ಆಗಿದ್ದಾರೆ, ಏಕೆಂದರೆ ಬ್ರಹ್ಮ ಈ ಎಲ್ಲಾ ಮಾತಿನ ರಚಯಿತ ಆಗಿದ್ದಾರೆ. ಭಕ್ತರು, ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಯಾರೆಲ್ಲ ಇದ್ದಾರೋ ಎಲ್ಲರೂ ಬ್ರಹ್ಮನ ಮನೆತನದವರೇ ಆಗಿದ್ದಾರೆ. ಅಂದ ಮೇಲೆ ಲೌಕಿಕ ಸಂಬಂಧಿಗಳೂ ಕೂಡ ಬ್ರಹ್ಮವಂಶಿಗಳಾಗಿದ್ದಾರೆ. ಆದರೆ ಅವರು ಸಮೀಪದ ಸಂಬಂಧದಲ್ಲಿ ಇದ್ದಾರೆ, ಇವರು ದೂರದ ಸಂಬಂಧದಲ್ಲಿ ಇದ್ದಾರೆ. ನಾವೀಗ ಬ್ರಹ್ಮನ ಸಮೀಪ ಸಂಬಂಧದಲ್ಲಿ ಇದ್ದೇವೆ. ಲೌಕಿಕದಲ್ಲಿ ಇರುವವರು ಬ್ರಹ್ಮ ತಂದೆಯ ದೂರದ ಸಂಬಂಧಿಗಳಾಗಿದ್ದಾರೆ. ಈ ರೀತಿ ಯಾವುದೇ ಲೌಕಿಕ ವಸ್ತುವನ್ನು ನೋಡಿದರೂ ಕೂಡ, ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ, ವ್ಯಾಪಾರವನ್ನು ಮಾಡುತ್ತಿದ್ದರೂ ಕೂಡ, ಊಟ ಮಾಡುತ್ತಿದ್ದರೂ ಕೂಡ, ಏನನ್ನೇ ನೋಡುತ್ತಿದ್ದರೂ ಕೂಡ, ಏನನ್ನೇ ಮಾತನಾಡುತ್ತಿದ್ದರೂ ಕೂಡ, ಒಂದೊಂದು ಮಾತಿನಲ್ಲೂ ಲೌಕಿಕತೆಯಲ್ಲಿ ಅಲೌಕಿಕತೆಯನ್ನು ತಂದುಕೊಳ್ಳಿ. ಅಂದರೆ ನೋಡುವಾಗ, ಮಾತನಾಡುವಾಗ, ಊಟ ಮಾಡುವಾಗ, ವ್ಯಾಪಾರ ಮಾಡುವಾಗ, ಆಫೀಸ್ನಲ್ಲಿ ಕೆಲಸ ಮಾಡುವಾಗ, ಲೌಕಿಕ ವಸ್ತುವನ್ನು ನೋಡುವಾಗ ಅಲೌಕಿಕತೆಯ ಅನುಭವ ಮಾಡಿ, ಶರೀರ ನಿರ್ವಹಣೆಗೋಸ್ಕರ, ಶರೀರದ ಕೆಲಸಕ್ಕೋಸ್ಕರ ನಾವು ಸ್ಥೂಲ ಕಾಲಿನಿಂದ ನಡೆದುಕೊಂಡು ಹೋಗುತ್ತಿದ್ದೇವೆ. ಆದರೆ ಜೊತೆ ಜೊತೆಗೆ ಈ ಮಾತನ್ನು ತಿಳಿದುಕೊಳ್ಳಬೇಕು, ಶಾರೀರಿಕ ಕಾಲಿನ ಮೂಲಕ ಸ್ಥೂಲ ಕಾರ್ಯವನ್ನು ಮಾಡಲು ಹೋಗುತ್ತಿದ್ದೇನೆ, ಆದರೆ ಬುದ್ಧಿಯ ಮೂಲಕ ನನ್ನ ಅಲೌಕಿಕ ದೇಶದ ಕಲ್ಯಾಣದ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ನಾನು ಹೋಗುತ್ತಿದ್ದೇನೆ. ಶಾರೀರಿಕ ಕಾಲು ಸ್ಥೂಲ ಕಾರ್ಯವನ್ನು ಮಾಡಲು ಹೋಗುತ್ತಾ ಇದೆ, ಆದರೆ ನನ್ನ ಬುದ್ಧಿಯಲ್ಲಿ ನೆನಪಿನ ಯಾತ್ರೆ ಇದೆ. ಬುದ್ಧಿ ಸದಾ ನೆನಪಿನ ಯಾತ್ರೆಯಲ್ಲೇ ಸ್ಥಿತ ಆಗಿರಬೇಕು. ಶರೀರಕ್ಕೆ ಊಟವನ್ನು ಕೊಡುತ್ತಿದ್ದೀರಾ, ಆದರೆ ಆತ್ಮಕ್ಕೆ ಪುನಃ ನೆನಪು ಅನ್ನುವ ಊಟವನ್ನು ಕೊಡುತ್ತಾ ಇರಿ. ಈ ನೆನಪು ಅನ್ನುವ ಊಟ ಆತ್ಮಕ್ಕೆ ಭೋಜನ ಆಗಿದೆ. ಯಾವ ಸಮಯದಲ್ಲಿ ಶರೀರಕ್ಕೆ ಸ್ಥೂಲ ಭೋಜನವನ್ನು ಕೊಡುತ್ತೀರೋ ಆಗ ಶರೀರದ ಜೊತೆ ಜೊತೆಗೆ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮಕ್ಕೆ ನೆನಪಿನ ಶಕ್ತಿಯನ್ನು ಕೊಡಬೇಕು. ನೆನಪಿನಲ್ಲಿದ್ದು ಆತ್ಮದಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಬೇಕು. ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಲು ಏನನ್ನು ಮಾಡಬೇಕು? ಪ್ರತಿಯೊಂದು ವಸ್ತುವನ್ನು ಲೌಕಿಕದಿಂದ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಬೇಕು. ಜನರಿಗೂ ಕೂಡ ಗೊತ್ತಾಗಬೇಕು ಇವರು ವಿಶೇಷ ಅಲೌಕಿಕ ಆತ್ಮ ಆಗಿದ್ದಾರೆ. ಲೌಕಿಕದಲ್ಲಿದ್ದರೂ ಕೂಡ ಇವರು ನಮ್ಮಿಂದ ಸಂಪೂರ್ಣ ಭಿನ್ನ ಇದ್ದಾರೆ ಎಂದು ಜನ ಅನುಭವ ಮಾಡಬೇಕು. ನಾವೆಲ್ಲ ಲೌಕಿಕದಲ್ಲಿರುವ ವ್ಯಕ್ತಿಗಳಾದರೆ ಈ ವ್ಯಕ್ತಿ ಲೌಕಿಕದಲ್ಲಿದ್ದರೂ ನಮ್ಮೆಲ್ಲರಿಗಿಂತ ವಿಶೇಷ, ನಮ್ಮೆಲ್ಲರಿಗಿಂತ ಇವರು ಭಿನ್ನ ಆಗಿದ್ದಾರೆ ಎಂದು ಜನರಿಗೆ ಅನುಭವ ಆಗಬೇಕು. ನಿಮ್ಮನ್ನು ನೀವು ಆತ್ಮಿಕ ರೂಪದಲ್ಲಿ ಭಿನ್ನ ಎಂದು ತಿಳಿದುಕೊಳ್ಳಬೇಕು. ಕರ್ತವ್ಯದಿಂದ ಭಿನ್ನ ಆಗುವುದಂತೂ ಸಹಜ ಆಗಿದೆ. ಕರ್ತವ್ಯದಿಂದ ಭಿನ್ನ ಆದರೆ ನಾವು ಜಗತ್ತಿನ ಜನರಿಗೆ ಪ್ರಿಯ ಆಗುವುದಿಲ್ಲ. ಜಗತ್ತಿನ ಜನರಿಗೆ ಪ್ರಿಯ ಆಗುವುದಕ್ಕೋಸ್ಕರ ಶರೀರದಿಂದ ಭಿನ್ನ ಆದಂತಹ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಕಾರ್ಯ ಮಾಡಬೇಕು. ಅಂದ ಮೇಲೆ ಕೇವಲ ಈ ಜಗತ್ತಿನ ಮಾತಿನಿಂದ ಭಿನ್ನ ಆಗುವುದಲ್ಲ, ಮೊದಲು ತಮ್ಮ ಶರೀರದಿಂದ ತಾವು ಭಿನ್ನ ಆಗಬೇಕು. ಯಾವಾಗ ಶರೀರದಿಂದ ಭಿನ್ನ ಆಗುತ್ತೀರೋ ಆಗ ತಂದೆಗೆ ಪ್ರಿಯ ಆಗುತ್ತೀರಾ, ಸರ್ವರಿಗೂ ಪ್ರಿಯ ಆಗುತ್ತೀರಾ. ಶರೀರದಿಂದ ಭಿನ್ನ ಆದಾಗ ನಿಮ್ಮ ಮನಸ್ಸಿಗೆ ನೀವು ಪ್ರಿಯ ಆಗುತ್ತೀರಾ, ಪ್ರಭು ಪರಮಾತ್ಮನಿಗೆ ಪ್ರಿಯ ಆಗುತ್ತೀರಾ ಮತ್ತು ಲೋಕಕ್ಕೂ ಕೂಡ ಪ್ರಿಯ ಆಗುತ್ತೀರಾ. ಈಗ ಜನರಿಗೆ ನೀವೇಕೆ ಪ್ರಿಯ ಎಂದು ಅನುಭವ ಆಗುತ್ತಿಲ್ಲ? ಏಕೆಂದರೆ ನಿಮ್ಮನ್ನು ನೀವು ಶರೀರದಿಂದ ಭಿನ್ನ ಎಂದು ಅನುಭವ ಮಾಡುತ್ತಿಲ್ಲ, ಕೇವಲ ದೇಹದ ಸಂಬಂಧದಿಂದ ಭಿನ್ನ ಆಗಲು ಪ್ರಯತ್ನ ಪಡುತ್ತೀರಾ. ದೇಹದ ಸಂಬಂಧಿಗಳಿಂದ ಭಿನ್ನ ಆಗಲು ಪ್ರಯತ್ನ ಪಟ್ಟಾಗ ಅವರು ನಿಮ್ಮ ನಿಂದನೆಯನ್ನು ಮಾಡುತ್ತಾರೆ, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳುತ್ತಾರೆ. ಸ್ವಯಂ ಯಾವ ರೀತಿ ಪರಿವರ್ತನೆ ಮಾಡಿಕೊಂಡಿದ್ದೀರಾ? ಮೊದಲು ದೇಹಾಭಿಮಾನದಿಂದ ಇನ್ನೂ ಭಿನ್ನ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿಯವರೆಗೂ ನಿಮ್ಮ ಸಂಬಂಧಿಗಳು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡುತ್ತಾರೆ, ನಿಮ್ಮ ನಿಂದನೆ ಮಾಡುತ್ತಾರೆ. ಮೊದಲು ಶರೀರದಿಂದ ಭಿನ್ನ ಆಗಿ, ಆಗ ಯಾರೂ ನಿಮ್ಮ ನಿಂದನೆಯನ್ನು ಮಾಡುವುದಿಲ್ಲ.
ನೀವು ಶರೀರದಿಂದ ಭಿನ್ನ ಆದಾಗ ಯಾರೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡುವುದಿಲ್ಲ ಮತ್ತು ನೀವು ಲೋಕಪ್ರಿಯ ಆಗುತ್ತೀರಾ. ಕೆಲವರು ಸ್ವಯಂನ್ನೂ ನೋಡಿಕೊಳ್ಳುತ್ತಾರೆ ಮತ್ತು ಹೊರಗಿನ ಮಾತುಗಳನ್ನು ನೋಡುತ್ತಾರೆ. ಮೊದಲು ಹೊರಗಿನ ಮಾತನ್ನು ಚೇಂಜ್ ಮಾಡಲು ಹೋಗುತ್ತಾರೆ, ನಂತರ ಅಂತ್ಯದಲ್ಲಿ ತಮ್ಮನ್ನು ತಾವು ಚೇಂಜ್ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಆದ್ದರಿಂದ ನಿಮ್ಮ ಪ್ರಭಾವ ಅನ್ಯರ ಮೇಲೆ ಆಗುವುದಿಲ್ಲ. ಅನ್ಯರ ಮೇಲೆ ನಿಮ್ಮ ಪ್ರಭಾವವನ್ನು ತೋರಿಸುವುದಕ್ಕೋಸ್ಕರ ಮೊದಲು ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳಿ. ನಿಮ್ಮ ದೃಷ್ಟಿ, ವೃತ್ತಿ, ಸ್ಮೃತಿ, ಸಂಪತ್ತು, ಸಮಯ ಎಲ್ಲದರಲ್ಲೂ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ಆಗ ನೀವು ಜಗತ್ತಿಗೇ ಪ್ರಿಯ ಆಗುತ್ತೀರಾ. ಏಕೆಂದರೆ ಯಾವಾಗ ಸಂಪೂರ್ಣರಾಗುತ್ತೀರೋ, ಸಂಪೂರ್ಣರಾದ ನಂತರ ಏನನ್ನು ಮಾಡಬೇಕು, ನೀವು ಸಂಪೂರ್ಣರಾದಾಗ ನೀವು ಹೇಗೆ ಮಾತನಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಅನ್ನುವುದನ್ನು ತಂದೆ ಹೇಳುತ್ತಿದ್ದಾರೆ. ಹೇಗೆ ನಿಮ್ಮ ನೆನಪಾರ್ಥವಾಗಿ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಸಂಪೂರ್ಣ ಸಮರ್ಪಣೆಯನ್ನು ಯಾರು ಮಾಡಿಸಿದರು ಮತ್ತು ಯಾರ ಮೂಲಕ ಸಂಪೂರ್ಣ ಸಮರ್ಪಣೆಯನ್ನು ಮಾಡಿಸಿದರು ಮತ್ತು ಎಷ್ಟು ಸಮರ್ಪಣೆಯನ್ನು ಮಾಡಿಸಿದರು ಎಂದು. ಆ ನೆನಪಾರ್ಥ ನಿಮಗೆ ನೆನಪಿಗೆ ಬರುತ್ತದೆ ತಾನೆ? ರಾಜ ಜನಕನ ಉದಾಹರಣೆ ನೆನಪಿದೆ ತಾನೆ? ಜನಕ ಮಹಾರಾಜನಿಂದ ಸಮರ್ಪಣೆಯನ್ನು ಮಕ್ಕಳೇ ಮಾಡಿಸಿದ್ದೀರಾ? ಆದರೆ ಪರಮಾತ್ಮ ತಂದೆ ಈ ರೀತಿ ಸಮರ್ಪಿತರನ್ನಾಗಿ ಮಾಡಿಸಿದ್ದಾರೆ ಅನ್ನುವ ನೆನಪಾರ್ಥ ಕೂಡ ಇದೆ. ಈ ರೀತಿ ಹೇಳುತ್ತಾರೆ ತಾನೆ, ವಾಮನ ಬಹಳ ಸಣ್ಣ ಹುಡುಗ ಆಗಿದ್ದ. ವಾಮನ ರೂಪದಲ್ಲಿ ಬಂದು ಬಲಿ ಚಕ್ರವರ್ತಿಯಿಂದ ಸರ್ವಸ್ವವನ್ನು ಸಮರ್ಪಿತ ಮಾಡಿಸಿಬಿಟ್ಟ ಎಂದು ಕಥೆ ಇದೆ ತಾನೆ. ಈಗ ಎಲ್ಲರಿಗಿಂತ ಸಣ್ಣ ರೂಪ ಯಾರದ್ದಾಗಿದೆ? ಆತ್ಮದ ರೂಪ ಮತ್ತು ಪರಮಾತ್ಮ ತಂದೆಯ ರೂಪ ಬಹಳ ಸಣ್ಣ ರೂಪ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಮಾಯೆ ಅನ್ನುವ ಬಲಿ ಚಕ್ರವರ್ತಿ ಏನು ಶಕ್ತಿಶಾಲಿ ಆಗಿದ್ದರು, ಅವರ ಮೂಲಕ ಮೂರು ಹೆಜ್ಜೆ ಭೂಮಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವಸ್ವವನ್ನು ಪಡೆದುಕೊಂಡರು. ಅಂದರೆ ಅವರನ್ನು ಸಂಪೂರ್ಣ ಸಮರ್ಪಿತರನ್ನಾಗಿ ಮಾಡಿಸಿಬಿಟ್ಟರು. ಈಗ ನೀವೆಲ್ಲರೂ ಕೂಡ ಸ್ವಯಂನ್ನು ಸಂಪೂರ್ಣ ಸಮರ್ಪಿತರನ್ನಾಗಿ ಮಾಡಿಕೊಳ್ಳಬೇಕು. ನೀವು ಕೂಡ ಈಗ ಜಗತ್ತಿನ ವ್ಯಕ್ತಿಗಳಿಂದ ಸಂಪೂರ್ಣ ಸಮರ್ಪಣೆಯನ್ನು ಮಾಡಿಸಬೇಕು. ಅಂದರೆ ಮಾಯೆಯಲ್ಲಿ ಏನು ಶಕ್ತಿ ಇದೆಯೋ ಆ ಸಂಪೂರ್ಣ ಶಕ್ತಿಯನ್ನು ತ್ಯಾಗ ಮಾಡಬೇಕು. ನೀವೀಗ ಮಾಯೆಗೆ ಬಲಿಹಾರಿ ಆಗಬಾರದು, ಆದರೆ ಈಶ್ವರನ ಶಕ್ತಿಯಿಂದ ಶಕ್ತಿಶಾಲಿ ಆಗಬೇಕು. ಅಂದ ಮೇಲೆ ಹೇಗೆ ಬಲಿ ಚಕ್ರವರ್ತಿಯ ಕಥೆಯಲ್ಲಿ ಮೂರು ಹೆಜ್ಜೆ ಭೂಮಿಯನ್ನು ತೋರಿಸುತ್ತಾರೆ, ಅಂದ ಮೇಲೆ ಇಲ್ಲಿ ತಂದೆ ನಿಮಗೆ ಸಂಪೂರ್ಣ ಸಮರ್ಪಿತರಾಗಲು ಏನು ಮೂರು ಮಾತನ್ನು ತಿಳಿಸಿದ್ದಾರೆ, ಆ ಮೂರು ಮಾತಿನಲ್ಲೂ ನೀವು ಸಂಪೂರ್ಣ ಸಮರ್ಪಿತರಾಗಬೇಕು. ಮನಸ್ಸ, ವಾಚ, ಕರ್ಮಣ ಈ ಮೂರು ರೂಪದಲ್ಲೂ ಸಂಪೂರ್ಣ ಸಮರ್ಪಿತರಾಗಿ ಅನ್ನುವ ಶಿಕ್ಷಣವನ್ನು ತಂದೆ ಕೊಟ್ಟಿದ್ದಾರೆ. ಮನಸ್ಸಿನಿಂದ, ವಾಣಿಯಿಂದ, ಕರ್ಮದಿಂದ ಹೇಗೆ ಸಮರ್ಪಿತರಾಗಬೇಕು ಅನ್ನುವ ಶಿಕ್ಷಣ ನಿಮಗೆ ಸಿಕ್ಕಿದೆ. ಒಂದು ವೇಳೆ ಈ ಮೂರು ಮಾತನ್ನು ನೆನಪಿಟ್ಟುಕೊಂಡರೆ ನೀವು ಸಂಪೂರ್ಣ ಸಮರ್ಪಿತರು ಆಗಿ ಬಿಡುತ್ತೀರಾ. ಆ ಮೂರು ಮಾತು ಯಾವುದಾಗಿದೆ? ಒಂದನೆಯದಾಗಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳ ತ್ಯಾಗ, ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಇದು ಮನಸ್ಸಿನ ಸಮರ್ಪಣೆ ಆಗಿದೆ. ವಾಣಿಯ ಮೂಲಕ ಸಮರ್ಪಿತರಾಗಲು ತಂದೆ ಯಾವ ಶಿಕ್ಷಣವನ್ನು ಕೊಟ್ಟಿದ್ದಾರೆ? ಪ್ರತಿಕ್ಷಣ ಹೇಗೆ ಹಂಸ ಮುತ್ತನ್ನೇ ಆರಿಸುತ್ತದೆಯೋ ಅದೇ ರೀತಿ ನಿಮ್ಮ ಬಾಯಿಂದ ಜ್ಞಾನರತ್ನಗಳೇ ಬರಬೇಕು ಎಂದು ನೀವು ಒಬ್ಬರು ಇನ್ನೊಬ್ಬರಿಗೆ ನಿಮ್ಮ ವಾಣಿಯ ಮೂಲಕ ಕಲ್ಲು ಹೊಡೆದಂತಹ ಅನುಭವವನ್ನು ಮಾಡಿಸಬಾರದು. ನೀವು ನಿಮ್ಮ ವಾಣಿಯ ಮೂಲಕ ಅನ್ಯರಿಗೆ ಜ್ಞಾನರತ್ನವನ್ನು ದಾನವಾಗಿ ಕೊಡಬೇಕು ಮತ್ತು ಕರ್ಮಣಾದ ಮೂಲಕ, ಅಂದರೆ ಕರ್ಮದ ಮೂಲಕ ಸಂಪೂರ್ಣ ಸಮರ್ಪಿತರಾಗಲು ನೆನಪಿಟ್ಟುಕೊಳ್ಳಿ, ಯಾವ ಕರ್ಮವನ್ನು ನಾನು ಮಾಡುತ್ತೇನೋ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ಕರ್ಮದ ಮೂಲಕ ಸಂಪೂರ್ಣ ಸಮರ್ಪಿತರಾಗಲು ಎರಡನೆಯ ಮಾತಾಗಿದೆ, ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ಅಂತಹ ಫಲವನ್ನು ಪಡೆದುಕೊಳ್ಳುತ್ತೇನೆ. ಈ ಎರಡು ಮಾತನ್ನು ನೆನಪಿಟ್ಟುಕೊಂಡಾಗ
ನಿಮ್ಮ ಕರ್ಮ ಕೂಡ ಶಕ್ತಿಶಾಲಿ ಆಗುತ್ತದೆ. ಕರ್ಮದಿಂದ ನಿಮಗೆ ಶಕ್ತಿ ಸಿಗುತ್ತದೆ. ಅಂದರೆ ಯಾರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೂ ನಿಮ್ಮ ಮೂಲಕ ಶಕ್ತಿ ಸಿಗುತ್ತದೆ. ತಿಳಿಯಿತೆ? ಮನಸ್ಸಿಗೋಸ್ಕರ, ವಾಣಿಗೋಸ್ಕರ, ಕರ್ಮಕ್ಕೋಸ್ಕರ ಈ ಮುಖ್ಯ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ಆಗ ನೀವು ಸಂಪೂರ್ಣ ಸಮರ್ಪಿತರಾಗಿ ಬಿಡುತ್ತೀರಾ ಮತ್ತು ಅವಿನಾಶಿ ರೂಪದಲ್ಲಿ ಅನ್ಯರನ್ನು ಸಮರ್ಪಿತರನ್ನಾಗಿ ಮಾಡಿಸಲು ಸಾಧ್ಯ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಮಧುಬನದಲ್ಲಿದ್ದಾಗ ಸಂಪೂರ್ಣ ಸಮರ್ಪಿತರಾಗುವ ನಶೆ ನಮಗೆ ಏರಿರುತ್ತದೆ. ಇಲ್ಲಿಂದ ವಾಪಸ್ ಮನೆಗೆ ಹೋದ ತಕ್ಷಣ ಸಮರ್ಪಿತರಾಗಿದ್ದೇವೆ ಅನ್ನುವ ನಶೆ ಕಡಿಮೆ ಆಗಿ ಬಿಡಬಾರದು. ಅದಕ್ಕೋಸ್ಕರ ಈ ಮಾತನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ, ನಾವು ಸಂಪೂರ್ಣ ಸಮರ್ಪಿತರಾಗಿ ಬಿಟ್ಟಿದ್ದೇವೆ. ನಾನು ಸಂಪೂರ್ಣ ಸಮರ್ಪಿತ ಆಗಿದ್ದೇನೆ ಅನ್ನುವ ಅವಿನಾಶಿ ನೆನಪು ಸದಾ ಅವಿನಾಶಿಯಾಗಿ ಆಗ ಇರುತ್ತದೆ. ಒಂದು ವೇಳೆ ಸಂಪೂರ್ಣ ಸಮರ್ಪಿತರಾಗುವುದರಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಪುನಃ ಸಮಸ್ಯೆಗಳು ನಿಮ್ಮನ್ನು ಏರುಪೇರಿನಲ್ಲಿ ತರುತ್ತದೆ. ಯಾವಾಗ ಸಮಸ್ಯೆಗಳಿಗೆ ವಶ ಆಗಿ ಏರುಪೇರಿನಲ್ಲಿ ಬರುತ್ತೀರೋ ಆಗ ನೀವು ಸಮಸ್ಯೆಗಳನ್ನು ನೋಡುತ್ತೀರಾ. ಜನ ನಿಮ್ಮನ್ನು ತಮಾಷೆಯ ರೂಪದಲ್ಲಿ ನೋಡುತ್ತಾರೆ. ಬಾಪ್ದಾದ ಅಂತೂ ಪ್ರತಿಯೊಂದು ಮಗುವಿನ ವರ್ತನೆಯನ್ನು ನೋಡುತ್ತಿರುತ್ತಾರೆ. ತಂದೆ ಯಾರ ಜೊತೆಗೆ ಇರುತ್ತಾರೆ? ಜೊತೆಗಾರರಾದ ನೀವು ತಂದೆಯ ಕೈಯನ್ನು ಹಿಡಿದುಕೊಳ್ಳುವುದನ್ನು ಬಿಟ್ಟು ತಂದೆಯ ಕೈಯನ್ನು ಬಿಟ್ಟು ಹೋಗಿಬಿಟ್ಟರೆ ತಂದೆ ಏನನ್ನು ಮಾಡುತ್ತಾರೆ? ನೀವೀಗ ತಂದೆಯ ಕೈಯನ್ನು ಬಿಟ್ಟು ಹೋಗಬಾರದು. ಎಲ್ಲರೂ ಸದಾ ತಂದೆಯ ಜೊತೆಗಿದ್ದು ಜೊತೆಯನ್ನು ನಿಭಾಯಿಸಬೇಕು. ಬಾಪ್ದಾದ ಅಂತೂ ಯಾವುದಾದರೂ ಒಂದು ರೂಪದಲ್ಲಿ ಜೊತೆಯನ್ನು ನಿಭಾಯಿಸಿ ಎಂದು ಹೇಳುತ್ತಾರೆ. ಬಾಪ್ದಾದ ಒಂದಲ್ಲ ಒಂದು ರೂಪದಲ್ಲಿ ಮಕ್ಕಳ ಜೊತೆಗಿದ್ದು ಜೊತೆಯನ್ನು ನಿಭಾಯಿಸುತ್ತಾರೆ. ಅಂದರೆ ಮಕ್ಕಳಾದ ನಿಮ್ಮ ಕೈಯನ್ನು ಸದಾ ಹಿಡಿದುಕೊಳ್ಳಲು ತಂದೆ ಪ್ರಯತ್ನ ಪಡುತ್ತಾರೆ. ನಿಮ್ಮ ಉಸಿರಾಟ ನಿಲ್ಲುವವರೆಗೂ, ಅಂದರೆ ಪ್ರಾಣ ಹೋಗುವವರೆಗೂ ತಂದೆ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಿಮ್ಮಲ್ಲಿ ಪುನಃ ಉಸಿರನ್ನು ತುಂಬಲು ಪ್ರಯತ್ನ ಪಡುತ್ತಿರುತ್ತಾರೆ. ಆದರೆ ಕೆಲವರು ಉಸಿರಾಡುವುದಕ್ಕೋಸ್ಕರ ಆಕ್ಸಿಜನ್ ಅನ್ನು ಹಾಕಲು ಬಿಡುವುದೇ ಇಲ್ಲ, ಆಕ್ಸಿಜನ್ನ ಪೈಪನ್ನೇ ತೆಗೆದು ಬಿಡುತ್ತಾರೆ. ಆಗ ತಂದೆಯಾದರೂ ಏನು ಮಾಡಬೇಕು? ಒಂದು ವೇಳೆ ಬಾಪ್ದಾದರವರ ಸಹಯೋಗ ಬೇಕು ಅಂದರೆ ವಾಸ್ತವದಲ್ಲಿ ಸಹಯೋಗ ಅನ್ನುವುದು ಬೇಡುವ ವಸ್ತು ಅಲ್ಲ. ಸಹಯೋಗ ಸ್ನೇಹಿ ಮಕ್ಕಳಿಗೆ ಸ್ವತಃ ಪ್ರಾಪ್ತಿಯಾಗುತ್ತದೆ. ನೀವು ಬಾಪ್ದಾದರವರ ಸ್ನೇಹಿಗಳಾಗಿ ಆಗ ಬಾಪ್ದಾದರವರ ಸಹಯೋಗ ಸ್ವತಃ ಪ್ರಾಪ್ತಿಯಾಗುತ್ತದೆ. ಸ್ನೇಹಿಗಳಾದಾಗ ಸಹಯೋಗವನ್ನು ಬೇಡುವ ಅವಶ್ಯಕತೆ ಇಲ್ಲ. ಅರ್ಧಾಕಲ್ಪದಿಂದ ಬೇಡುತ್ತಾ ಬಂದಿದ್ದೀರ. ಭಕ್ತರ ರೂಪದಲ್ಲಿ ಅರ್ಧಾಕಲ್ಪ ಬೇಡಿದ್ದೀರ. ಈಗ ಮಕ್ಕಳಾಗಿ ಬೇಡುತ್ತಾ ಇದ್ದರೆ ಭಕ್ತರಿಗೂ ಮತ್ತು ಮಕ್ಕಳಿಗೂ ಏನು ವ್ಯತ್ಯಾಸ ಉಳಿಯಿತು? ಆದರೆ ಅಜ್ಞಾನಿಗಳಾದಾಗ ಸಹಯೋಗವನ್ನು ಬೇಡುತ್ತಾ ಬಂದಿದ್ದೀರ. ಈಗ ನಿಮ್ಮನ್ನು ಅಧಿಕಾರಿ ಎಂದು ತಿಳಿದುಕೊಳ್ಳಿ. ಅಧಿಕಾರಿ ಎಂದು ತಿಳಿದುಕೊಂಡಾಗ ಬೇಡುವ ಅವಶ್ಯಕತೆ ಇರುವುದಿಲ್ಲ. ಕಳೆದು ಹೋದ ಮಾತು ಕಳೆದು ಹೋಯಿತು. ಯಾವ ಮಾತು ಕಳೆದು ಹೋಗಿದೆಯೋ ಅದರ ಚಿಂತೆಯನ್ನು ಮಾಡಬೇಡಿ. ಕಳೆದು ಹೋದ ಮಾತಿನಿಂದ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಂಡು ಮುಂದಿಗೋಸ್ಕರ ಎಚ್ಚರಿಕೆಯಿಂದ ಇರಿ. ಒಂದು ವೇಳೆ ಕಳೆದು ಹೋದ ಮಾತಿನ ಚಿಂತನೆಯನ್ನು ಮಾಡುತ್ತಾ ಇದ್ದರೆ ಅದೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗುತ್ತದೆ. ಸಮಸ್ಯೆಗಳಂತೂ ಬಹಳಷ್ಟು ಬರುತ್ತದೆ. ಆದರೆ ಕಳೆದು ಹೋದ ಮಾತು ನಿಮ್ಮ ಮುಂದೆ ಒಂದು ಹೊಸ ಸಮಸ್ಯೆ ರೂಪದಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಕಳೆದು ಹೋದ ಮಾತನ್ನು ಪರಿವರ್ತನೆ ಮಾಡಿಕೊಳ್ಳಿ. ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಡಿ. ಕಳೆದು ಹೋದ ಮಾತನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಿ. ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಅನ್ನುವ ರೂಪದಲ್ಲಿ ಸ್ವಯಂನ್ನು ನೋಡಿಕೊಳ್ಳಿ. ಒಂದು ವೇಳೆ ಏಕೆ ಹೀಗೆ ಆಯಿತು, ಇವರು ಏಕೆ ಹೀಗೆ ಮಾಡಿದರು, ಮುಂದೆ ಏನಾಗುತ್ತದೆ ಎಂದು ನೀವು ಯೋಚಿಸುತ್ತಿದ್ದರೆ ನೀವೇನು ಜಂಪ್ ಮಾಡಿ ಮುಂದೆ ಹೋಗಬೇಕು? ಆ ರೀತಿ ಜಂಪ್ ಮಾಡಿ ಮುಂದೆ ಹೋಗಲು ಆಗುವುದಿಲ್ಲ. ನೀವೀಗ
ಸಮಸ್ಯೆಯಿಂದ ಮುಕ್ತಾಗಿ ಜಂಪ್ ಮಾಡಿ ಮುಂದೆ ಹೋಗಬೇಕೋ ಬೇಡವೋ, ಅದಕ್ಕೋಸ್ಕರ ಯಾವುದೇ ಮಾತಿನ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಬರಲು ಬಿಡಬೇಡಿ. ಪ್ರಶ್ನಾರ್ಥಕ ಚಿಹ್ನೆಯ ಬದಲು ಪುಲಿಸ್ಟಾಪ್ ಅನ್ನು ಇಡಿ, ಬಿಂದುವನ್ನು ಇಡಿ. ಬಿಂದು ಇಡುವುದು ಸಹಜ ತಾನೆ. ಕ್ವಶನ್ ಮಾರ್ಕ್ ಅನ್ನು ಕೆಲವರಿಗೆ ಬರೆಯಲು ಬರುತ್ತದೆ, ಕೆಲವರಿಗೆ ಬರೆಯಲು ಬರುವುದಿಲ್ಲ. ಆದರೆ ಇಲ್ಲಿ ಕ್ವಶನ್ ಮಾರ್ಕ್ ಅನ್ನು ಇಡಲು ಎಲ್ಲರಿಗೂ ಬರುತ್ತದೆ. ಬಿಂದುವನ್ನು ಇಡಿ, ಆಗ ನೀವು ಬಿಂದು ರೂಪದಲ್ಲಿ ಸ್ಥಿತ ಆಗಲು ಸಾಧ್ಯ. ಮ್ಯೂಸಿಯಂ ಅಥವಾ ಪ್ರದರ್ಶನದಲ್ಲಿ ನೀವು ಜನರಿಗೆ ಜ್ಞಾನವನ್ನು ತಿಳಿಸಿದ ನಂತರ ಏನನ್ನು ಹೇಳುತ್ತೀರಾ? ಮ್ಯೂಸಿಯಂನಲ್ಲಿ ಜ್ಞಾನವನ್ನು ಹೇಳಿ ಏನು ಮಾಡುತ್ತೀರಾ? ಮ್ಯೂಸಿಯಂ ಅಥವಾ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸಿದ ನಂತರ ಏನು ಮಾಡಬೇಕು? ಎಲ್ಲರಿಗೂ ಆ ಪಾಂಪ್ಲೆಂಟ್ ಅನ್ನು ಕೊಡುತ್ತೀರಾ ತಾನೆ? ಬಾಪ್ದಾದ ಇಂದು ನಿಮ್ಮನ್ನು ಕೇಳುತ್ತಿದ್ದಾರೆ. ಈ ಬಟ್ಟಿಯ ನಂತರ ನೀವು ಏನು ಮಾಡುತ್ತೀರಾ? ಯಜ್ಞದ ಕಾರ್ಯವನ್ನು ಹೇಗೆ ವೃದ್ಧಿ ಮಾಡುತ್ತೀರಾ? ನಿಮ್ಮ ಉನ್ನತಿಗೆ ಯಾವ ಸಾಧನವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳುತ್ತೀರಾ? ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಸ್ನೇಹಿಗಳಾಗಬೇಕು. ಇದನ್ನಂತೂ ಮಾಡಲೇಬೇಕು. ಆದರೆ ಪ್ರಾಕ್ಟಿಕಲ್ ರೂಪದಲ್ಲಿ ತಂದೆಗೆ ಏನನ್ನು ಕೊಡುತ್ತೀರಾ? ನೀವೆಲ್ಲ ಹೇಳಿದ್ದೀರಾ, ಬಾಪ್ತಾದರವರ ಪರಿವಾರಕ್ಕೆ ನಾವು ಸ್ನೇಹಿಗಳಾಗುತ್ತೇವೆ, ಸಹಯೋಗಿಗಳಾಗುತ್ತೇವೆ ಎಂದು. ಆದರೆ ಯಾವ ಯಾವ ಮಾತಿನಲ್ಲಿ ಸ್ನೇಹಿಗಳು ಸಹಯೋಗಿಗಳು ಆಗಬೇಕು? ಮನಸ್ಸು, ವಾಣಿ, ಕರ್ಮದ ಜೊತೆ ಜೊತೆಗೆ ತನು, ಮನ, ಧನ, ಈ ಮೂರು ರೂಪದಲ್ಲೂ ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಸಹಯೋಗಿಗಳಾಗಬೇಕು ಮತ್ತು ತಂದೆಗೆ ಪ್ರಾಮಾಣಿಕರಾಗಬೇಕು, ನಂಬಿಗಸ್ತರಾಗಬೇಕು. ಈ ಎರಡು ಮಾತು ಇರಬೇಕು. ಆಗ ನೀವು ಬಾಪ್ತಾದರವರ ಪರಿವಾರದ ಸ್ನೇಹಿಗಳು ಮತ್ತು ಸಹಯೋಗಿಗಳು ಆಗುತ್ತೀರಾ. ಯಾರು ಸಹಯೋಗಿ ಆಗಿದ್ದಾರೋ ಅವರನ್ನು ಹೇಗೆ ಗುರುತಿಸಬಹುದು? ಯಾರು ಸಹಯೋಗಿ ಆತ್ಮರಾಗಿದ್ದಾರೋ ಅವರು ಈ ಬಾಬಾರವರ ಪರಿವಾರ ಮತ್ತು ಬಾಪ್ತಾದರವರ ವಿಚಾರ ಏನಿದೆ ಆ ವಿಚಾರಕ್ಕೆ ತಕ್ಕಂತೆ ವಿಚಾರ ಮಾಡುತ್ತಾರೆ, ಮತ್ತು ಈ ಪರಿವಾರ ಮತ್ತು ಬಾಪ್ತಾದರವರ ಕರ್ಮ ಎಂಥದ್ದಾಗಿರುತ್ತದೆಯೋ ಅಂತಹ ಕರ್ಮದಲ್ಲೂ ಕೂಡ ಸಮೀಪ ಇರುತ್ತಾರೆ. ಅಂದರೆ ಬಾಪ್ದಾದ ಮತ್ತು ಪರಿವಾರಕ್ಕೆ ತಕ್ಕಂತೆ ವಿಚಾರ ಮಾಡುತ್ತಾರೆ, ಬಾಪ್ದಾದ ಮತ್ತು ಪರಿವಾರಕ್ಕೆ ಇಷ್ಟ ಆಗುವ ಕರ್ಮವನ್ನು ಮಾಡುತ್ತಾರೆ. ಒಬ್ಬರು ಇನ್ನೊಬ್ಬರ ಮತಕ್ಕೆ ಸಮೀಪ ಬರುತ್ತಾರೆ, ಅಂದರೆ ಎಲ್ಲರೂ ಏಕಮತವುಳ್ಳವರಾಗುತ್ತಾರೆ. ಆಗ ಪುನಃ ಮತಭೇದ ಸಮಾಪ್ತಿಯಾಗಿ ಬಿಡುತ್ತದೆ. ಒಂದನೆಯದಾಗಿ ಸಹಯೋಗಿಗಳು ಮತ್ತು ಎರಡನೆಯದಾಗಿ ಪ್ರಾಮಾಣಿಕರಾಗಿರುತ್ತಾರೆ. ಹೇಗೆ ಸಹಯೋಗಿಗಳಾಗುವುದು, ಹೇಗೆ ಪ್ರಾಮಾಣಿಕರಾಗಿರುವುದು ಅನ್ನುವ ವಿಧಿಯನ್ನು ತಂದೆ ತಿಳಿಸಿದರು. ಇನ್ನು ಎರಡನೆಯ ಮಾತು ಅಂದರೆ ನೀವೇನು ಸಂಪೂರ್ಣ ಸಮರ್ಪಿತರಾಗಿದ್ದೀರೋ, ನಿಮ್ಮ ತನು, ಮನ, ಧನ ಮತ್ತು ಸಮಯ, ಈ ನಾಲ್ಕು ವಸ್ತುಗಳನ್ನು ಎಲ್ಲಿ ತೊಡಗಿಸಬೇಕು? ಸಂಪೂರ್ಣ ಸಮರ್ಪಿತರಾದ ನಂತರ ತನು, ಮನ, ಧನ, ಸಮಯವನ್ನು ಎಲ್ಲಿ ತೊಡಗಿಸಬೇಕು? ಇದಂತೂ ನಿಮಗೆ ಅವಶ್ಯವಾಗಿ ಗೊತ್ತಿದೆ. ಪ್ರವೃತ್ತಿ ಮಾರ್ಗದ ಕಡೆ ಗಮನವನ್ನಂತೂ ಕೊಡಬೇಕು. ಆದರೆ ಈ ನಾಲ್ಕು ವಸ್ತುವನ್ನು ಪ್ರವೃತ್ತಿಯಲ್ಲಿ ತೊಡಗಿಸಿದ್ದರೂ ಕೂಡ ಸ್ವಯಂನ ಮನಸ್ಸಿನಲ್ಲಿ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ನಾನು ತನು, ಮನ, ಧನ, ಸಮಯವನ್ನು ಯಥಾರ್ಥ ರೂಪದಲ್ಲಿ ಪ್ರಯೋಗ ಮಾಡುತ್ತಿದ್ದೇನಾ ಎಂದು ಮನಸ್ಸಿನ ಮೂಲಕ ನಿರ್ಣಯ ತೆಗೆದುಕೊಳ್ಳಬೇಕು. ಸಂಪೂರ್ಣ ಸಮರ್ಪಿತ ಆತ್ಮರು ಸತ್ಯವಾಗಿ ತನು, ಮನ, ಧನ ಮತ್ತು ಸಮಯವನ್ನು ಎಷ್ಟು ಈಶ್ವರನ ಕಾರ್ಯದಲ್ಲಿ ತೊಡಗಿಸಬೇಕು ಅಷ್ಟೇ ಪ್ರಮಾಣದಲ್ಲಿ ಈಶ್ವರನ ಕಾರ್ಯದಲ್ಲಿ ತೊಡಗಿಸುತ್ತಿದ್ದೀರಾ ತಾನೆ? ಈಗ ಈ ಲೆಕ್ಕವನ್ನು ತೆಗೆಯಿರಿ, ಲೆಕ್ಕವನ್ನು ಬರೆಯಿರಿ. ತನು, ಮನ, ಧನ ಮತ್ತು ಸಮಯವನ್ನು ಎಷ್ಟು ಎಲ್ಲಿ ಪ್ರಯೋಗ ಮಾಡುತ್ತಿದ್ದೇವೆ ಎಂದು. ಹೇಗೆ ನಿಮ್ಮ ಮನೆಯಲ್ಲಿ ಲಾಭ ಮತ್ತು ನಷ್ಟದ ಲೆಕ್ಕವನ್ನು ಬರೆಯುತ್ತೀರಾ, ಅದೇ ರೀತಿ ನೀವೀಗ ಸಂಪೂರ್ಣ ಸಮರ್ಪಿತರಾಗಿದ್ದೀರಾ ಅಂದ ಮೇಲೆ ಈ ಸಮರ್ಪಣೆಯ ಲೆಕ್ಕವನ್ನೂ ಬರೆಯಬೇಕು. ತನುವನ್ನು ಎಲ್ಲಿ ಮತ್ತು ಹೇಗೆ ತೊಡಗಿಸುತ್ತಿದ್ದೇನೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ಬರೆಯಬೇಕು, ಸ್ಪಷ್ಟವಾಗಿ ಬರೆಯಬೇಕು. ಏಕೆಂದರೆ
ಎಷ್ಟು ವಿಸ್ತಾರವಾಗಿ ಬರೆಯುತ್ತೀರೋ ಅಷ್ಟು ಮಾತು ಸ್ಪಷ್ಟ ಇರುವುದಿಲ್ಲ. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಬರೆಯಿರಿ ಮತ್ತು ಸ್ಪಷ್ಟವಾಗಿ ಬರೆಯಿರಿ. ಎಷ್ಟು ಸಂಕ್ಷಿಪ್ತವಾಗಿ ಬರೆಯುತ್ತೀರೋ ಸ್ಪಷ್ಟವಾಗಿ ಬರೆಯುತ್ತೀರೋ ಅಷ್ಟು ಆಂತರಿಕ ಸ್ಥಿತಿ ಕೂಡ ಸ್ಪಷ್ಟವಾಗಿ ಇರುತ್ತದೆ, ಕ್ಲಿಯರ್ ಆಗಿ ಇರುತ್ತದೆ. ಸಂಕಲ್ಪಗಳನ್ನು ಆಗ ನೀವು ಸಂಕ್ಷಿಪ್ತ ಮಾಡುತ್ತೀರಾ ಮತ್ತು ನಿಮ್ಮ ಸಮಾಚಾರ ಕೂಡ ಸಂಕ್ಷಿಪ್ತ ಆಗುತ್ತದೆ ಮತ್ತು ನಿಮ್ಮ ಪುರುಷಾರ್ಥದ ಲೈನ್ ಕೂಡ ಆಗ ಕ್ಲಿಯರ್ ಆಗುತ್ತದೆ, ನಿಮ್ಮ ಸಮಾಚಾರ ಕೂಡ ಆಗ ಸ್ಪಷ್ಟ ಆಗುತ್ತದೆ. ಇದರಲ್ಲಿ ಸಂಪೂರ್ಣ ಲೆಕ್ಕ ಬಂದು ಬಿಡುತ್ತದೆ. ಮೂರನೆಯದಾಗಿ ಈ ಮಾತನ್ನು ನೆನಪಿಟ್ಟುಕೊಳ್ಳಿ, ಇಲ್ಲಿಯವರೆಗೂ ನಮ್ಮ ಪುರುಷಾರ್ಥದಲ್ಲಿ, ಮನಸ್ಸಿನಲ್ಲಿ ಏನು ಕೊರತೆ ಇತ್ತು, ವಾಣಿಯಲ್ಲಿ ಏನು ಕೊರತೆ ಇತ್ತು, ಕರ್ಮದಲ್ಲಿ ಏನು ಕೊರತೆ ಇತ್ತು, ಈಗ ಅದನ್ನು ಬುದ್ಧಿಯಿಂದ ಸಂಪೂರ್ಣ ಮರೆತು ಬಿಡಬೇಕು. ಈಗ ನಮಗೆ ಹೊಸ ಜನ್ಮ ಸಿಕ್ಕಿದೆ ಎಂದು ಅನುಭವ ಮಾಡಬೇಕು. ಪುರುಷಾರ್ಥದಲ್ಲಿ ಯಾವುದೆಲ್ಲ ಮಾತುಗಳು ನಮ್ಮನ್ನು ದುರ್ಬಲರನ್ನಾಗಿ ಮಾಡಿದೆಯೋ ಈಗ ಆ ದುರ್ಬಲತೆಯನ್ನು ಬಿಟ್ಟು ಬಿಡಬೇಕು. ನಂತರ ನೀವು ಈ ರೀತಿ ಪತ್ರವನ್ನು ತಂದೆಗೆ ಬರೆಯಬಾರದು, ಹಳೆಯ ಸಂಸ್ಕಾರದ ಕಾರಣ ನನ್ನ ಮೂಲಕ ಇಂತಹ ತಪ್ಪಾಯಿತು ಎಂದು. ಈಗ ನಿಮಗೆ ಹೊಸ ಜನ್ಮ ಸಿಕ್ಕಿದೆ ಅಂದ ಮೇಲೆ ಹಳೆಯ ಮಾತನ್ನು ಮರೆತು ಬಿಡಿ. ಈಗ ನೀವು ಸಂಪೂರ್ಣ ಸಮರ್ಪಿತರಾಗಿದ್ದೀರಾ. ಸಂಪೂರ್ಣ ಸಮರ್ಪಿತರು ಎಂದು ತಿಳಿದುಕೊಂಡು ಯೋಚನೆ ಮಾಡಿ. ಯಾವ ವಸ್ತುವನ್ನು ದಾನವಾಗಿ ಕೊಟ್ಟಿದ್ದೀರೋ ಒಂದು ವೇಳೆ ಅದನ್ನು ಪುನಃ ಸ್ವೀಕಾರ ಮಾಡಿದರೆ ಅದರ ಪರಿಣಾಮ ಏನಾಗುತ್ತದೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಆಗ ನಾಲ್ಕೂ ಮಾತಿನಲ್ಲೂ ಪರಿವರ್ತನೆ ಆಗುತ್ತದೆ. ನಿಮ್ಮ ಮುಖದಿಂದ ಎಂದೂ ಕೂಡ ಹಳೆಯ ಸಂಸ್ಕಾರ ಅನ್ನುವ ಮಾತು ಬರಬಾರದು. ಸಮಸ್ಯೆಗಳು ಕೂಡ ನಿಮ್ಮ ಸಮ್ಮುಖದಲ್ಲಿ ಏಕೆ ಬರುತ್ತದೆ? ಏಕೆಂದರೆ ಜ್ಞಾನದ ಯಾವುದೋ ಒಂದು ಮಾತನ್ನು ಉಲ್ಟಾ ರೂಪದಲ್ಲಿ ನೀವು ಧಾರಣೆ ಮಾಡಿಕೊಂಡಿದ್ದೀರಾ. ಅದಕ್ಕೋಸ್ಕರ ಸಮಸ್ಯೆ ಬರುತ್ತದೆ. ಯಾವಾಗ ನಿಮ್ಮ ಮೂಲಕ ಏನಾದರೂ ಒಂದು ತಪ್ಪಾಗುತ್ತದೆಯೋ ಆಗ ನಿಮ್ಮನ್ನು ನೋಡಿ ಹೇಳಲಾಗುತ್ತದೆ, ನೀವಿನ್ನೂ ಸಂಪೂರ್ಣ ಸಮರ್ಪಿತರಾಗಿಲ್ಲ, ಸಂಪೂರ್ಣರಾಗಿಲ್ಲ. ಯಾವಾಗ ನೀವು ತಪ್ಪನ್ನು ಮಾಡುತ್ತೀರೋ ಆಗ ನೀವು ಹೇಳುತ್ತೀರಾ, ಇನ್ನೂ ನಾನು ಸಂಪೂರ್ಣ ಆಗಿಲ್ಲ, ಇನ್ನೂ ಸಂಪೂರ್ಣ ಆಗಲು ಸಮಯ ಇದೆ, ಈಗ ಇನ್ನೂ ಪುರುಷಾರ್ಥಿಯಾಗಿದ್ದೇನೆ ಎಂದು. ಪುರುಷಾರ್ಥಿಗಳಿಗೆ ತಪ್ಪನ್ನು ಮಾಡಲು ತಂದೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ಆದರೆ ಇಂದಿನ ಸಮಯದಲ್ಲಿ ನೀವು ನಾನು ಪುರುಷಾರ್ಥಿ ಎಂದು ತಿಳಿದುಕೊಂಡು ಕುಳಿತಿದ್ದೀರಾ. ಅಂದರೆ ಪುರುಷಾರ್ಥಿ ಆಗಿರುವ ಕಾರಣ ನಾನು ತಪ್ಪನ್ನು ಮಾಡಿದರೆ ತಂದೆ ಕ್ಷಮಿಸುತ್ತಾರೆ ಎಂದು ತಿಳಿದುಕೊಂಡಿದ್ದೀರಾ. ಇವರು ಈ ರೀತಿ ತಪ್ಪನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ನಾನು ಮಾಡಿದರೆ ಏನಾಯಿತು ಎಂದು ಯೋಚಿಸುತ್ತೀರಾ. ಈ ರೀತಿ ಅನ್ಯರನ್ನು ನೋಡುವುದು ಅಂದರೆ ಜ್ಞಾನಿಗಳಾಗುವ ಬದಲು ಅಜ್ಞಾನಿಗಳಾಗುವುದಾಗಿದೆ. ಏನನ್ನು ನೆನಪಿಟ್ಟುಕೊಳ್ಳಬೇಕು? ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ನಾನು ಏನನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ, ಅವರನ್ನು ನೋಡಿ ನಾನು ಮಾಡಬಾರದು. ನಾನು ಯಾವ ಕರ್ತವ್ಯವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಅನ್ಯರು ಮಾಡಬೇಕು, ನನ್ನನ್ನು ನೋಡಿ ಅವರೂ ಕೂಡ ಮಾಡಬೇಕು. ಈ ಸಣ್ಣ ಸಣ್ಣ ಮಾತನ್ನು ಉಲ್ಟಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ? ಜ್ಞಾನದಿಂದ ಏನು ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು, ಅದರ ಬದಲು ಜ್ಞಾನವನ್ನು ಉಲ್ಟಾ ರೂಪದಲ್ಲಿ ಪ್ರಯೋಗ ಮಾಡಿ ಪುರುಷಾರ್ಥದಲ್ಲಿ ದುರ್ಬಲರಾಗುತ್ತೀರಾ? ಜ್ಞಾನವನ್ನು ಉಲ್ಟಾ ರೂಪದಲ್ಲಿ ಪ್ರಯೋಗ ಮಾಡಿದಾಗ ಪುರುಷಾರ್ಥದಲ್ಲಿ ದುರ್ಬಲತೆ ಬರುತ್ತದೆ. ಇದು ಪುರುಷಾರ್ಥಹೀನರ ಮಾತಾಗಿದೆ. ಆದರೆ ಈ ರೀತಿ ತಿಳಿದುಕೊಳ್ಳುತ್ತೀರಾ, ಇದೇ ನಮ್ಮ ಪುರುಷಾರ್ಥಿ ಜೀವನ ಎಂದು. ಆದ್ದರಿಂದ ಈ ಜ್ಞಾನದ ಪಾಯಿಂಟ್ ಅನ್ನು ನಿಮ್ಮ ಪುರುಷಾರ್ಥದ ಕೊರತೆಯನ್ನು ಮುಚ್ಚಿಡಲು ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದೀರಾ. ಈಗ ಈ ಸಾಧನಗಳನ್ನು ಸಮಾಪ್ತಿ ಮಾಡಿ, ಆಗ ಎಲ್ಲಾ ಸಮಸ್ಯೆಗಳು ಸ್ವತಃ ಸಮಾಪ್ತಿ ಆಗಿ ಬಿಡುತ್ತದೆ. ನಾಲ್ಕು ಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಂದನೆಯದಾಗಿದೆ ಈಶ್ವರೀಯ ಶಕ್ತಿ. ಆದರೆ ಅದನ್ನು ಕೂಡ ಸ್ಪಷ್ಟಪಡಿಸುವುದಕ್ಕೋಸ್ಕರ ತಂದೆ ಹೇಳುತ್ತಿದ್ದಾರೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ. ಅಂದರೆ ಸಂಕ್ಷಿಪ್ತ ಮಾಡುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಎರಡನೆಯದಾಗಿ ಎದುರಿಸುವ ಶಕ್ತಿ. ಮೂರನೆಯದಾಗಿ
ಸಹನೆ ಮಾಡಿಕೊಳ್ಳುವ ಶಕ್ತಿ. ನಾಲ್ಕನೆಯದಾಗಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ. ಈ ನಾಲ್ಕು ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಆದರೆ ಯಾವ ಮಾತನ್ನು ಎದುರಿಸಬೇಕು? ಬಾಪ್ ದಾದರವರನ್ನು ಎದುರಿಸಬಾರದು, ದೈವಿ ಪರಿವಾರವನ್ನು ಎದುರಿಸಬಾರದು, ಮಾಯೆಯ ಶಕ್ತಿಯನ್ನು ಎದುರಿಸಬೇಕು. ಮಾಯೆಯನ್ನು ಎದುರಿಸುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ನಾಲ್ಕು ಶಕ್ತಿಯನ್ನು ಧಾರಣೆ ಮಾಡಿಕೊಂಡಾಗ ಸಂಪೂರ್ಣ ಸಮರ್ಪಿತರಾಗುತ್ತೀರಾ? ಈ ನಾಲ್ಕು ಶಕ್ತಿಯನ್ನು ಧಾರಣೆ ಮಾಡಿಕೊಂಡಾಗ ಸಂಪೂರ್ಣ ಸಮರ್ಪಣೆ ಅವಿನಾಶಿಯಾಗಿ ಸ್ಥಿರವಾಗಿ ಇರುತ್ತದೆ. ನೀವು ಹೇಳುತ್ತೀರಾ ತಾನೆ, ಸಂಕ್ಷಿಪ್ತಗೊಳಿಸಿ ಎಂದು, ಅಂದರೆ ಸಂಕ್ಷಿಪ್ತ ಮಾಡಿಕೊಳ್ಳಿ ಎಂದು. ಈಗ ಈ ಮಾತನ್ನು ನಾನು ಹೇಳಬೇಕು, ಇದನ್ನು ನಾನು ಯೋಚಿಸಬೇಕು, ಇದನ್ನು ಮಾಡಬೇಕು, ಈ ರೀತಿ ಆಗಬೇಕು ಎಂದು ಬಹಳಷ್ಟು ಯೋಚಿಸಬೇಡಿ. ಎಲ್ಲಾ ಮಾತನ್ನು ಸಂಕ್ಷಿಪ್ತ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತ ಮಾಡಿ. 10 ಶಬ್ದವನ್ನು ಹೇಳುವ ಬದಲು ಆ 10 ಶಬ್ದವನ್ನು ಸಂಕ್ಷಿಪ್ತ ಮಾಡಿ, 2 ಶಬ್ದದಲ್ಲಿ ಅದರ ರಹಸ್ಯವನ್ನು ಹೇಳಿ. ಈ ರೀತಿ ಸಂಕ್ಷಿಪ್ತ ಮಾಡುತ್ತಾ ಮಾಡುತ್ತಾ ಪ್ರತಿಯೊಂದು ಮಾತು ಕೂಡ ಸಂಕ್ಷಿಪ್ತ ಆಗಿಬಿಡುತ್ತದೆ. ಈ ಬಟ್ಟಿಯಿಂದ ಹೋದ ನಂತರ ಇಂತಹ ಪುರುಷಾರ್ಥ ಮಾಡಿ. 1. ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಹೇಗೆ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸೃಷ್ಟಿಯ ಸಮ್ಮುಖದಲ್ಲಿ ಪ್ರತ್ಯಕ್ಷ ಮಾಡಿದ್ದಾರೆ, ಅದೇ ರೀತಿ ಮಕ್ಕಳಾದ ನಮ್ಮ ಕೆಲಸ ಆಗಿದೆ. ತಂದೆಯ ಪ್ರತಿಯೊಂದು ಕರ್ತವ್ಯ, ಪ್ರತಿಯೊಂದು ಮಾತನ್ನು ಪ್ರತ್ಯಕ್ಷಗೊಳಿಸಬೇಕು. ನಮ್ಮ ಕರ್ತವ್ಯ ಮತ್ತು ಮಾತಿನಿಂದ ಬಾಪ್ತಾದರವರನ್ನು ಅನೇಕ ಆತ್ಮರ ಮುಂದೆ ಪ್ರತ್ಯಕ್ಷಗೊಳಿಸುವುದು, ಇದು ಮಕ್ಕಳಾದ ನಮ್ಮ ಕರ್ತವ್ಯ ಆಗಿದೆ. ಈಗ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಇಲ್ಲಿಯವರೆಗೂ ನಾವು ತಂದೆಯ ಸಂದೇಶವನ್ನು ಕೊಟ್ಟಿದ್ದೇವೆ, ಆದರೆ ಆ ಸಂದೇಶದಿಂದ ಆತ್ಮರ ಮನಸ್ಸಿನಲ್ಲಿ ಬಾಪ್ತಾದರವರ ಬಗ್ಗೆ ಸ್ನೇಹ ಮತ್ತು ಸಂಬಂಧವನ್ನು ನಾವು ಪ್ರತ್ಯಕ್ಷಗೊಳಿಸಿದ್ದೇವಾ? ಇಲ್ಲ, ಬರೀ ಸಂದೇಶ ಕೊಟ್ಟಿದ್ದೇವೆ, ತಂದೆಯ ಬಗ್ಗೆ ಸ್ನೇಹವನ್ನು ಪ್ರತ್ಯಕ್ಷಗೊಳಿಸಿಲ್ಲ. ಅಂದ ಮೇಲೆ ಈಗ ಯಾವ ಸೇವೆ ಉಳಿದುಕೊಂಡಿದೆ? ಅರ್ಧ ಸೇವೆಯನ್ನು ಮಾಡಬಾರದು, ಈಗ ಸಂಪೂರ್ಣ ಸಮರ್ಪಿತರಾಗಿದ್ದೀರಾ. ಅಂದ ಮೇಲೆ ಸಂಪೂರ್ಣ ಸೇವೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ಇಂದು ನಾನು ಮನಸ್ಸ ವಾಚಾ ಕರ್ಮಣ ಎಷ್ಟು ಆತ್ಮರಿಗೆ ಬಾಪ್ತಾದರವರ ಸ್ನೇಹದ ಅನುಭವ ಮಾಡಿಸಿದೆ. ನಾನು ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಕರ್ಮದ ಮೂಲಕ ಇಂದು ಎಷ್ಟು ಆತ್ಮರ ಮನಸ್ಸಿನಲ್ಲಿ ಬಾಪ್ತಾದರವರ ಬಗ್ಗೆ ಸ್ನೇಹ ಮತ್ತು ಸಂಬಂಧವನ್ನು ಪ್ರತ್ಯಕ್ಷಗೊಳಿಸಿದೆ. ಕೇವಲ ಸಂದೇಶವನ್ನು ಕೊಡುವುದು ಸೇವೆ ಅಲ್ಲ. ಸಂದೇಶ ಕೊಡುವುದು ಅಂದರೆ ಅವರನ್ನು ನಿಮ್ಮ ಸಂಬಂಧಿಗಳನ್ನಾಗಿ ಮಾಡಿಕೊಳ್ಳುವುದು. ನಿಮ್ಮ ಸಂಬಂಧಿಗಳನ್ನಾಗಿ ಮಾಡಿಕೊಳ್ಳುವುದು ಅಂದರೆ ಶಿವವಂಶಿ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯನ್ನಾಗಿ ಮಾಡುವುದು. ಅವರನ್ನು ಶಿವವಂಶಿಯನ್ನಾಗಿ ಮಾಡುವುದು ಅಂದರೆ ನಿಮ್ಮ ಸಂಬಂಧಿಯನ್ನಾಗಿ ಮಾಡಿಕೊಂಡಂತೆ. ಯಾವಾಗ ಅವರನ್ನು ಸ್ನೇಹಿಯನ್ನಾಗಿ ಮಾಡಿಕೊಳ್ಳುತ್ತೀರೋ ಆಗ ನೀವು ಅವರನ್ನು ಸಂಬಂಧಿಗಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯ. ಸ್ನೇಹಿಯನ್ನಾಗಿ ಮಾಡಿಕೊಂಡಾಗ ಅವರು ಸಂಬಂಧಿಗಳಾಗುತ್ತಾರೆ. ಕೇವಲ ಸಂದೇಶ ಕೊಡುವುದು ಅಂದರೆ ಇರುವೆ ನಡೆದಷ್ಟು ನಿಧಾನವಾಗಿ ಸೇವೆಯನ್ನು ಮಾಡುವುದಾಗಿದೆ. ಈಗ ವಿಹಂಗ ಮಾರ್ಗದ ಸೇವೆಯನ್ನು ಮಾಡಬೇಕು. ಜಗತ್ತಿನ ಮುಂದೆ ಈಗ ಈ ಶಬ್ದವನ್ನು ನೀವು ಹರಡಿಸಬೇಕು. ಬಾಪ್ತಾದ ತಮ್ಮ ಕರ್ತವ್ಯವನ್ನು ಗುಪ್ತ ವೇಷದಲ್ಲಿ ಹೇಗೆ ಮಾಡುತ್ತಿದ್ದಾರೆ ಎಂದು ಜಗತ್ತಿನಲ್ಲಿ ಪ್ರತ್ಯಕ್ಷಗೊಳಿಸಬೇಕು. ಅದಕ್ಕೋಸ್ಕರ ಅವರನ್ನು ಮೊದಲು ಸ್ನೇಹಿಯನ್ನಾಗಿ ಮಾಡಿ, ಸಂಬಂಧದಲ್ಲಿ ಕರೆದುಕೊಂಡು ಬನ್ನಿ. ಹಾಗೆ ನೋಡಿದರೆ ಎಲ್ಲರೂ ನಿಮ್ಮ ಸಂಬಂಧಿಗಳೇ ಆಗಿದ್ದಾರೆ. ಆ ಸಂಬಂಧಿಗಳಿಗೆ ಸಂಬಂಧವನ್ನು ನೆನಪು ಮಾಡಿಸಿ. ತಂದೆಯಿಂದ ದೂರ ಆಗಿರುವ ಆತ್ಮರಿಗೆ ತಂದೆಯ ಸ್ನೇಹದ ಅನುಭವ ಮಾಡಿಸಿ. ಕಳೆದು ಹೋಗಿರುವ ಆತ್ಮರನ್ನು ಸ್ನೇಹಿಗಳನ್ನಾಗಿ ಮಾಡಿಕೊಳ್ಳಿ. ಈಗ ಈ ಸೇವೆ ಗುಪ್ತ ರೂಪದಲ್ಲಿ ನಡೆಯುತ್ತಾ ಇದೆ, ಪ್ರತ್ಯಕ್ಷ ರೂಪದಲ್ಲಿ ನಡೆಯುತ್ತಿಲ್ಲ. ಮ್ಯೂಸಿಯಂಗೆ ಬರುತ್ತಾರೆ. ಮ್ಯೂಸಿಯಂಗೆ ಬಂದು ಜ್ಞಾನವನ್ನು ಪಡೆದುಕೊಳ್ಳುವುದು ಅಂದರೆ ಹೊರಗಡೆಯಿಂದ ಪ್ರತ್ಯಕ್ಷ ರೂಪದಲ್ಲಿ ಬಂದು ಜ್ಞಾನವನ್ನು ಪಡೆದುಕೊಳ್ಳುವ ಮಾತು ಬೇರೆ. ಆದರೆ ಸೇವೆಯ ರೂಪ ಈಗ ಗುಪ್ತ ಇದೆ. ಸೇವೆಯ ರೂಪ ಯಾವಾಗ ಪ್ರತ್ಯಕ್ಷ ಆಗುತ್ತದೆಯೋ ಆಗ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ.
ಸೇವೆ ವೃದ್ಧಿ ಆಗುವುದು ಹೇಗೆ? ಅದಕ್ಕೋಸ್ಕರ ಹೊಸ ಹೊಸ ಪ್ಲಾನ್ ಅನ್ನು ಮಾಡಿ. ಎಲ್ಲರಿಗೂ ತಂದೆಯ ಸಂದೇಶ ಹೋಗಿ ತಲುಪಬೇಕು. ನಿರ್ಭಯರಾಗಿ ಎಲ್ಲರಿಗೂ ತಂದೆಯ ಸೂಚನೆಯನ್ನು ನೀಡಿ. ನಿರ್ಭಯರಾಗಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡುತ್ತಾ ಹೋಗಿ, ಪ್ರದರ್ಶನಗಳನ್ನು ಮಾಡುತ್ತಾ ಹೋಗಿ. ಆದರೆ ನಂತರ ಅವರಿಗೆ ನೀವು ಏನು ಹೇಳುತ್ತೀರೋ ಅದನ್ನೇ ನೀವು ಮಾಡಿ. ಎಲ್ಲರೂ ಸೇರಿ ಯೋಚಿಸಿ. ಜಗತ್ತಿನವರಿಗೆ ಹೇಗೆ ಗೊತ್ತಾಗುವುದು ಈಗ ಯಾವ ಸಮಯ ನಡೆಯುತ್ತಾ ಇದೆ ಮತ್ತು ಪರಮಾತ್ಮ ತಂದೆ ಏನು ಕರ್ತವ್ಯ ಮಾಡುತ್ತಿದ್ದಾರೆ ಅನ್ನುವುದು ಜಗತ್ತಿನವರಿಗೆ ಹೇಗೆ ಗೊತ್ತಾಗುವುದು? ಈ ಶಬ್ದ ಜಗತ್ತಿನ ತುಂಬ ಹರಡಬೇಕು. ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಯಾವುದಾದರೂ ಒಂದು ರೂಪದಲ್ಲಿ ಜನರಿಗೆ ಹೋಗಿ ತಲುಪಬೇಕು. ಪೇಪರ್ನ ಮೂಲಕ ಸೇವೆಯನ್ನು ಮಾಡಬೇಕು. ಇನ್ನೂ ಆ ಸೇವೆ ಆಗಿಲ್ಲ. ಸಂಘಟಿತ ರೂಪದಲ್ಲಿ ಎಲ್ಲರೂ ಏಕತೆಯಿಂದ ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಸಹಯೋಗಿಗಳಾಗಿ ಬೇಹದ್ದಿನ ಸೇವೆಯನ್ನು ಬೇಹದ್ದಿನ ರೂಪದಲ್ಲಿ ತರಬೇಕು. ಈ ಗ್ರೂಪ್ನಲ್ಲಿರುವ ಎಲ್ಲಾ ಆತ್ಮರಿಗೂ ಪ್ರತ್ಯಕ್ಷ ರೂಪದಲ್ಲಿ ಇದೇ ಉತ್ಸಾಹ ಇದೆ. ಬಾಪ್ತಾದ ನಮ್ಮಿಂದ ಏನನ್ನು ಬಯಸುತ್ತಿದ್ದಾರೋ ಅದನ್ನು ನಾವು 100%/100% ಮಾಡಿ ತೋರಿಸುತ್ತೇವೆ ಎಂದು. ಇದು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತಾ ಇದೆ. ಅಂದ ಮೇಲೆ ಈ ಕಾರ್ಯ ಪೂರ್ಣ ಆಗುತ್ತದೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೇ ವಿಚಾರ ನಡೆಯುತ್ತಿದೆ. ನಾವೀಗ ಲೌಕಿಕ ಕಾರ್ಯವನ್ನು ಬಿಟ್ಟು ಸಂಪೂರ್ಣ ಸಮರ್ಪಿತರಾಗಿ ಬಿಡಬೇಕು ಎಂದು. ಆ ದಿನ ಕೂಡ ಸಮೀಪದಲ್ಲೇ ಇದೆ. ಆದರೆ ಯಾವಾಗ ನೀವು ಮನಸ್ಸಿನಿಂದ ಸಮರ್ಪಿತರಾಗುತ್ತೀರೋ ಆಗ ಸಂಪೂರ್ಣ ಸಮರ್ಪಿತರಾಗಲು ಸಾಧ್ಯ. ನಂತರ ನೀವು ಲೌಕಿಕ ಕಾರ್ಯದಿಂದ ಸಮರ್ಪಿತರಾಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ಈಗ ಈ ಬಾರಿ ಮನಸ್ಸಿನಿಂದ ಸಮರ್ಪಿತರಾಗಿ. ಮನಸ್ಸಿನಿಂದ ಸಮರ್ಪಿತರಾಗುವುದರಲ್ಲಿ ಒಳ್ಳೆಯ ರಿಸಲ್ಟ್ ನೀವು ತೋರಿಸಿದಾಗ ಅದಕ್ಕನುಸಾರವಾಗಿ ತಂದೆ ನಿಮಗೆ ನಂಬರ್ ಕೊಡುತ್ತಾರೆ. ಬಟ್ಟಿಯ ಪ್ರೋಗ್ರಾಂ ನಡೆಯುತ್ತಿರಬಹುದು ಅಥವಾ ಬಟ್ಟಿ ಇಲ್ಲದೇ ಇರಬಹುದು. ಆದರೆ ಮಧುಬನ ಅಂದರೆ ಸದಾ ಬಟ್ಟಿಯೇ ಆಗಿದೆ. ನೀವು ಮಧುಬನಕ್ಕೆ ಬರುತ್ತಿರುತ್ತೀರಾ. ಮಧುಬನಕ್ಕೆ ಬಂದು ಸ್ವಯಂ ಅನ್ನು ಅಮರರನ್ನಾಗಿ ಮಾಡಿಕೊಳ್ಳುವ ಸಾಕ್ಷಿಯನ್ನು ತಂದೆಗೆ ತೋರಿಸುತ್ತೀರಾ. ಎಲ್ಲದಕ್ಕಿಂತ ದೊಡ್ಡ ಸಮರ್ಪಣೆ ಅಂದರೆ ಸಂಕಲ್ಪದಿಂದ ಸಮರ್ಪಿತರಾಗಬೇಕು. ಸಂಕಲ್ಪದಿಂದ ಸಮರ್ಪಿತರಾಗುವುದು ಅಂದರೆ ಇದು ಬಹಳ ದೊಡ್ಡ ಸಮರ್ಪಣೆ ಆಗಿದೆ. ಯಾವುದೇ ವ್ಯರ್ಥ ಸಂಕಲ್ಪ ಬರಬಾರದು. ಈ ವ್ಯರ್ಥ ಸಂಕಲ್ಪಗಳ ಕಾರಣ ನಿಮ್ಮ ಸಮಯ ಮತ್ತು ಶಕ್ತಿ ವ್ಯರ್ಥ ಆಗುತ್ತದೆ. ಅಂದ ಮೇಲೆ ಸಂಕಲ್ಪದಿಂದ ಸಮರ್ಪಿತರಾಗಿ. ಆಗ ಸಂಪೂರ್ಣ ಸಮರ್ಪಿತರಾಗಿ ಬಿಡುತ್ತೀರಾ. ಸಂಕಲ್ಪದಿಂದ ಸಮರ್ಪಿತರಾಗುವುದು ಅಂದರೆ ಸಂಪೂರ್ಣ ಸಮರ್ಪಿತರಾಗುವುದು. ಸಂಪೂರ್ಣ ಸಮರ್ಪಿತರಾಗಬೇಕು ಅನ್ನುವ ಮನಸ್ಸಿನ ಉತ್ಸಾಹವನ್ನು ಈಗ ಪ್ರತ್ಯಕ್ಷಗೊಳಿಸಬೇಕು. ಒಳ್ಳೆಯದು. ಓಂ ಶಾಂತಿ.